ಕಾನೂನು ಪಾಡಿದರು. ಈ ಮಹಾತ್ಮರು ಎಚ್ಚರವಿಲ್ಲದೆ ಮಲಗಿದರು. ಇರಲಿ, ಈ ಮುತ್ತಿನ ಹಾರನ್ನು ಆ ಚಿನ್ನದ ಗೂಟಕ್ಕೆ ನೇತು ಹಾಕಿ ಇವರ ಪಕ್ಕದಲ್ಲೇ ಮಲಗಿಕೊಳ್ಳುವೆನು. ಕನಸಿನೋಳು ಪರಮಾತ್ಮ ಸೇವಾ
ಕಂಡುಕೊಂಡಲ್ಲ ಪರಮಾತ್ಮ, ನನ್ನ ಕನಸಿನಲ್ಲಿ ಯಾರೋ ಇರುವರು ಕುಟುಕರು ಬಂದು ನನ್ನ ಅಕ್ಕರ ಚರಣಲ್ಲ ಕಡದಂತೆ ಕನಸು ಪರಮಾತ್ಮ. ಈ ಕನಸೇನಾದರೂ ನನಸಾದಲ್ಲಿ ಪರಮಾತ್ಮ ನಾನು ದರೆಯಲ್ಲಿ ತಲೆ ಎದ್ದು ಬಾಳುವುದೇ ಪರಮಾತ್ಮ. ಶನಿದೇವ ನನಗಾದರೂ ಬಾಳವಾಗಿ ನಿದ್ರೆಯು ಬಾಳುತ್ತಿರುವುದು ಪರಮಾತ್ಮ. ನಾನಿನ್ನು ಮಲಗುತ್ತೇನೆ. ಆಹಾ, ಇದೇ ಇದು ನಾನು ಬಂದು ಮಲಗಿದ್ದಾಗ. ಆಹಾ, ಇದನ್ನಿದು ನಾನು ಬಂದು ಮಲಗಿದ್ದಾಗ ಓರ್ವನೇ ಮಲಗಿದ್ದೀನಲ್ಲ. ಆಹಾ, ಇರಲಿ ಇರಲಿ. ಈ ಸತ್ಯವಂತ ವಿಕ್ರಮರಾಜನ ಸತ್ಯವನ್ನು ಪರೀಕ್ಷೆ ಮಾಡಲು ಆ ಧರಣಿ ದೇವತೆಯಾದರೂ ಬಂದು ಮಲಗಿರಬಹುದೇ ಪರಮಾತ್ಮ. ಇರಲಿ, ನನಗಾದರೂ ನಿದ್ರೆಯು ನನಗಾದರೂ ನಿದ್ರೆಯು ಬಹಳವಾಗಿ ಬಾಧುತ್ತಿರುವು, ನಾನಿನ್ನು ಮಲಗುತ್ತೇನೆ. ಹೇ ಮುಕ್ಷೆ, ನಿಲ್ಲು ನಿಲ್ಲು ಪರಮಾತ್ಮ. ಪರಮಾತ್ಮ ಪರಮಾತ್ಮ, ಇದನ್ನಿದು ಗೋಡೆಯ ಮೇಲೆ ಚಿತ್ರಗಾರನ್ನು ಬಿಡಿಸಿರುವಂತ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ಈ ತರುಣಿಯ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಹೋಗಿ ಅಲ್ಲೇ ಸೇರಿಕೊಳ್ಳಿದ್ದಲ್ಲ. ಅಯ್ಯೋ ಪರಮಾತ್ಮ, ಶನಿದೇವ, ಆ ತರುಣಿ ಎಚ್ಚರಗೊಂಡು ನನ್ನ ಮುತ್ತಿನ ಹಾರವು ಎಲ್ಲಿ ಅಂತ ಕೇಳಿದರೆ ಹಾಗೆಯೇ ನಾನು ಏನೆಂದು ಉತ್ತರವನ್ನು ಹೇಳಲಿ ಪರಮಾತ್ಮ. ಶನಿದೇವ, ನನಗಾದರೂ ನಿದ್ರೆಯು ಬಹಳವಾಗಿ ಬಾಧುತ್ತಿರುವುದು, ನಾನಿನ್ನೂ ಮಲಗುತ್ತೇನೆ. ಕೋಳಿ ಕೂಗಿ ಬೆಳಗಾದರೂ ಈ ಮಹಾತ್ಮರು ಎಚ್ಚರವಿಲ್ಲದೆ ಮಲಗಿರುವಲ್ಲ, ಏನು ಮಾಡಲಿ? ಮತ್ತೊಂದು ಗಾನನು ಪಾಡಲಿ.
ಎಷ್ಟು ವಿಧ ವಿಧವಾಗಿ ಗಾನವನ್ನು ಪಾಡಿದಿರಿ ಮಹಾತ್ಮರು ಎಚ್ಚರವಿಲ್ಲದೆ ಮಲಗಿರವಲ್ಲ. ನನ್ನ ಚಿನ್ನದ ಮುತ್ತಿನ ಹಾರವನ್ನು ಧರಿಸಿಕೊಂಡು ಮತ್ತೊಂದು ಗಾನವನ್ನು ಪಾಡುವೆನು. ಇದೇನಿದು? ನಾನಲ್ಲಿ ನೇತು ಹಾಕಿದ ನನ್ನ ಮುತ್ತಿನ ಹಾರವು ಕಾಣಿಸುತ್ತಿಲ್ಲವಲ್ಲ. ಓಹೋ, ಇವರು ನನ್ನ ಪ್ರೀತಿ ವಾತ್ಸಲ್ಯಕ್ಕಾಗಿ ಎತ್ತಿಟ್ಟಿಕೊಂಡಿರಬಹುದು. ವಿಚಾರಿಸಿ ನೋಡಿದ್ರು ಅಮ್ಮ ಮಹಾತ್ಮರೇ. ಅಮ್ಮ, ಪರಪುರುಷರು ಬಂದು ಮಲಗಿರುವ ಸ್ಥಳದಲ್ಲಿ ಪರಸ್ತ್ರೀಯ ನೀನು ಬಂದು ನನ್ನನ್ನು ಎಚ್ಚರಗೊಳಿಸಲು ಕಾರಣವೇನಮ್ಮ? ಮಹಾತ್ಮರೇ, ನಾನು ಈ ಊರಿನ ನಂದಾ ಶೆಟ್ಟರ ಮಗಳು. ನನ್ನ ಹೆಸರು ಆಲೋಲಿಕೆ ಎಂದು. ನಮ್ಮ ತಂದೆಯವರು ನಿಮ್ಮನ್ನ ಗುಣ ಅತಿಶಯವನ್ನು ನೋಡಿ ಮುತ್ತಿನ ಹಾರವನ್ನು ಹಾಕಲು ಇಲ್ಲಿಗೆ ಕಲಿಸಿದ್ದರು. ನನ್ನ ಮುತ್ತಿನ ಹಾರವು ಕಾಣಿಸುತ್ತಿಲ್ಲ. ನೀವೇನಾದ್ರೂ ಎತ್ತಿಕೊಂಡಿದ್ದರೆ ದಯಮಾಡಿ ಕೊಡುವರಾಗಿ. ಅಮ್ಮ, ಆ ವಿಚಾರವನ್ನು ನಿನಗೆ ತಿಳಿಸಿದರೆ ನೀನು ನಂಬುವಿಯೋ ಅಥವಾ ಇಲ್ಲ ಎಂದು ಕಾಣಲ್ಲ ತಾಯಿ. ಯಾವ ವಿಚಾರವಾಗಿ ಧೈರ್ಯವಾಗಿ ಹೇಳಿ ಪ್ರಾಣೇಶ್ವರ. ಅಮ್ಮ, ಇದು ನಿನ್ನ ವಿಚಿತ್ರವಾದ ಮನೆಯಲ್ಲಿ ಆ ಗೋಡೆಯ ಮೇಲೆ ಬರೆದಿದ್ದ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ನಿನ್ನ ಮುತ್ತಿನ ಹಾರವನ್ನು ನುಂಗಿ ಪುನಃ ಹೋಗಿ ಅಲ್ಲಿ ಸೇರಿಕೊಳ್ಳಿತು. ಅದನ್ನು ಈ ಪಾಪಿಯಾದ ಕಣ್ಣುಗಳಿಂದ ನೋಡಿದೆ ಹೊರತು ಈ ಪಾಪಿಯಾದ ಕಣ್ಣಿಂದ ಮುಟ್ಟಲಿದ ತಾಯಿ. ಏನು? ಗೋಡೆ ಮೇಲೆ ಹಂಸ ಪಕ್ಷಿಯು ಜೀವದಿಂದ ಬಂದು ನನ್ನ ಮುತ್ತಿನ ಹಾರವನ್ನು ನುಂಗಿದೆ? ಯಾರು ನಂಬುವರಿ? ನೀವು ನಂಬುವರಿ? ಇಲ್ಲಿ ಕೂತಿನ ಸಭಿಕರು ನಂಬುವರಿ? ಪ್ರಾಣೇಶ್ವರ, ನನ್ನ ಮುತ್ತಿನ ಹಾರವನ್ನು ಕೊಡುವರಾಗಿ. ಅಮ್ಮ, ಇಲ್ಲದಿರುವ ಪಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ ತಾಯಿ? ಪ್ರಾಣೇಶ್ವರ, ನಮ್ಮ ತಂದೆಯವರು ನಿಮ್ಗೆ ಮುತ್ತಿನ ಹಾರವನ್ನು ಧರಿಸಿಕೊಂಡು ನಿಮ್ಮನ್ನು ನನಗೆ ಲಗ್ನವಾಗಿ ಮಾಡಿಕೊಡುವರು. ಆ ಮುತ್ತಿನ ಹಾರವು ನಿಮ್ಗೆ ಸೇವುದು. ದಯಮಾಡಿ ಈಗ ನನ್ನ ಮುತ್ತಿನ ಹಾರವನ್ನು ಕೊಟ್ಟು ಬಿಡಿ. ಅಮ್ಮ, ಇಲ್ಲದೇ ಇರುವ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ ತಾಯಿ? ಪ್ರಾಣೇಶ್ವರ, ನನ್ನ ಮುತ್ತಿನ ಹಾರವನ್ನು ಕೊಡದಿದ್ದರೆ ನಮ್ಮ ತಂದೆಗೆ ಹೇಳಿ ತಕ್ಕ ಶಿಕ್ಷೆಯನ್ನು ಕೊಡಿಸಬೇಕಾಗುತ್ತದೆ. ದಯಮಾಡಿ ನನ್ನ ಮುತ್ತಿನ ಹಾರವನ್ನು ಕೊಟ್ಟು ಬಿಡಿ. ಇಲ್ಲವೂ ತಾಯಿ. ಅಮ್ಮ, ಈ ಪಾಪಿ ಕಣ್ಣುಗಳಿಂದ ನೋಡದೆ ಬರ್ತು ಈ ಪಾಪಿ ಕರಗಳನ್ನು ಮುಟ್ಟಲಿಲ್ಲ ತಾಯಿ. ಪ್ರಾಣೇಶ್ವರ, ನನ್ನ ಮುತ್ತಿನ ಹಾರವನ್ನು ಕೊಡಿ, ಇಲ್ಲವಾದ ನಮ್ಮ ತಂದೆಗೆ ಹೇಳಿ ಘೋರವಾದ ಶಿಕ್ಷೆಯನ್ನು ಕೊಡಿಸಬೇಕಾಗುತ್ತದೆ. ಅಯ್ಯೋ ಪರಮಾತ್ಮ, ದಾರಿ ಬಿಡು ಮತಾಂತ. ಅಯ್ಯೋ ಪರಮಾತ್ಮ, ನನಗೆ ಮುಂದೆ ಯಾವ ಕಷ್ಟ ಬರುವುದು ನಾನು ಕಾಣಲಿಲ್ಲ ಪರಮಾತ್ಮ.
ಪರಮಾತ್ಮ ಎಲ್ಲವೂ ನಿನ್ನ ಇಚ್ಛೆಯಿಂದಾಗಲಿ. ನನ್ನ ಮಗಳು ಆಲಲಿಕೆಯು ಹೋಗುವಾಗ ನಗು ನಗುತ್ತಾ ಹೋದಳು, ಬರುವಾಗ ಅಳುತ್ತಾ ಬರುತ್ತಳಲ್ಲ, ಇರಲಿ ವಿಚಾರಿಸಿ ನೋಡುವೆನು. ಅಪ್ಪಾಜಿ. ಅಮ್ಮ ಆಲಲಿಕ ಯಾಕಮ್ಮ ಈ ದುಃಖ? ಅಪ್ಪಾಜಿ ನೀವು ಹೇಳಿದ ಹಾಗೆ ಚಿತ್ರ ಅದು ಅರಮನೆ ಕಡೆಗೆ ಮುತ್ತಿನ ಹಾರು ಧರಿಸಿಕೊಂಡು ಹೋಗಿದ್ದಾನೆ. ನಂತರ ಹೇಳಮ್ಮ. ನಾನು ಹೋಗುವ ಶಲಿಯ ಮಹಾತ್ಮರು ಬಹಳ ನಿದ್ರೆಯಿಂದ ಬಾಧಿಸಿ ಮಲಗಿದ್ದರು. ಅವರು ಎದಲಿ ಏಳಲಿ ಎಂದು ವಿಧ ವಿಧವಾಗಿ ಗಾನವನ್ನು ಪಾಡಿದರು. ಆ ಮಹಾತ್ಮರು ಎಚ್ಚರವಾಗಲೇ ಇಲ್ಲ. ಆನಂತರ ಏನಾಯ್ತಮ್ಮ? ನನಗೂ ಬಹಳ ನಿದ್ರೆ ಬರುತ್ತಿತ್ತು, ಅವರ ಪಕ್ಕದಲ್ಲೇ ಮಲಗಿಕೊಂಡೆನು. ಕೋಳಿ ಕೂಗಿ ಬೆಳಗಾಗಿದರು, ಆ ಮಹಾತ್ಮರು ಎಚ್ಚರವಿಲ್ಲದೆಯೇ ಮಲಗಿರುವುದು. ಬೆಳಗ್ಗೆ ಎದ್ದು ನನ್ನ ಮುತ್ತಿನ ಹಾರು ನೋಡಿದರೆ ನನ್ನ ಮುತ್ತಿನ ಹಾರು ಕಾಣಿಸುತ್ತಿಲ್ಲ. ಅವರು ನನ್ನ ಮುತ್ತಿನ ಹಾರನ್ನು ಕಳ್ಳತನ ಮಾಡಿರು. ನೀವು ಆ ಮುತ್ತಿನ ಹಾರು ನನಗೆ ಧರಿಸಿಕೊಡುವಿರಾ? ಅಮ್ಮ ಆ ಪರಪುರುಷರ ಪರಪುರುಷವು ನಿನ್ನ ಆ ವಿಚಾರವೂ ನಿನಗೆ ತಿಳಿದಮ್ಮ. ನೀನಿನ್ನೂ ಹೊರಡು, ನಾನು ಆ ಮಹಾತ್ಮನನ್ನು ವಿಚಾರಿಸಿ ತಿಳಿಸುವೆನು. ಆ ಮುತ್ತಿನ ಹಾರು ಧರಿಸಿಕೊಡುವಿರಾ? ಖಂಡಿತವಾಗಿಯೂ ತೆಗೆಸುವನಮ್ಮ. ಹಾಗೆ ಆಗಲಿ. ಆಗಲಮ್ಮ. ಮಹಾತ್ಮರೇ ಮಹಾತ್ಮರೇ ಶೆಟ್ಟರೇ, ನನ್ನ ಮಗಳಾದ ಅಲಲಿಕೆಯ ಮುದ್ದಿನ ಹಾರವನ್ನು ಕೊಡುವರಾಗಿ ಶೆಟ್ಟರೇ. ಆ ವಿಚಾರವನ್ನು ನಿಮಗೆ ಹೇಳಿದರೆ ನೀವು ನಂಬುವಿರೋ ಅಥವಾ ಇಲ್ಲ ಎಂದು ಹೇಳಿದರು ನಾವು ಕಾಣಲಿಲ್ಲ ಶೆಟ್ಟರೇ. ಅದು ಯಾವ ವಿಚಾರವಾಗಲಿ ಖಂಡಿತವಾಗಿ ತಿಳಿಸುವರಾಗಿ ಶೆಟ್ಟರೇ. ತಿಳಿಸ್ತೇನೆ ಶೆಟ್ಟರೇ. ಶೆಟ್ಟರೇ, ನಿಮ್ಮ ಅರಮನೆಯಲ್ಲಿ ಗೋಡೆಯ ಮೇಲೆ ಚಿತ್ರಗಾರನ್ನು ಬಿಡಿಸಿರುವಂತಹ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ನಿಮ್ಮ ಮಗಳ ಮುತ್ತಿನ ಹಾರವನ್ನು ನುಂಗಿ ಪುನಃ ಹೋಗಿ ಅಲ್ಲೇ ಸೇರಿಕೊಳ್ಳಿತು ಶೆಟ್ಟರೆ. ಅದನ್ನು ಈ ಪಾಪಿಯಾದ ಕಣ್ಣುಗಳಿಂದ ನೋಡಿದೆ ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲಿಲ್ಲ ಶೆಟ್ಟರೆ. ಮಹಾತ್ಮರೇ, ಗೋಡೆಯ ಮೇಲೆ ಬರೆದಿರುವ ಚಿತ್ರ ಪಕ್ಷಿ ಹಂಸ ಪಕ್ಷಿಯು ಬಂದು ಮುತ್ತಿನ ಹಾರವನ್ನು ನುಂಗಿತು ಎಂದರೆ ನಾನು ನಂಬುವರೇ ಅಲ್ಲವೇ? ಇಲ್ಲಿ ಕುಳಿತಿರುವ ಜನರು ನಂಬುವರೇ ಶೆಟ್ಟರೆ? ಶೆಟ್ಟರೆ ಶೆಟ್ಟರೆ, ಇಲ್ಲದಿರುವ ಪದಾರ್ಥವನ್ನು ನಾನು ಇಲ್ಲಿಂದ ತಾನೇ ತಂದು ಕೊಡಲಿ ಶೆಟ್ಟರೆ. ಛೇ ಪಾಪಿ, ಬೇಗ ಮುತ್ತಿನ ಹಾರವನ್ನು ಕೊಡುವನಾಗು ಶೆಟ್ಟರೆ. ಇಲ್ಲದಿರುವ ಪದಾರ್ಥವನ್ನು ನಾನು ಇಲ್ಲಿಂದ ತಾನೇ ತಂದು ಕೊಡಲಿ ಶೆಟ್ಟರೆ. ಜಾಗ್ರತೆ. ಅಯ್ಯೋ ಪರಮಾತ್ಮ, ಮಾತ್ರ
ಪಂಚಪಾರ ಪರಿವಾರ ಮಾತ್ರೆ 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 ಸುತ್ತಲೆ ಋತಿಕ ಕ್ಷೇತ್ರ ರಾಜರು ಕಪ್ಪ ಕಾಣಿಕೆ ತಂದಪ್ಪಿಸುವರ ಆಂತ್ರಿ ಸೈನಾಧೀಕ್ಷಣ ಆ ಪ್ರಭು ಸುತ್ತಲೆ ಋತಿಕ ಕ್ಷೇತ್ರ ರಾಜರು ಕಪ್ಪ ಕಾಣಿಕೆ ತಂದಪ್ಪಿಸುವರ ರಾಜಭಾರ ಪರಿವಾರ ಮಾತ್ರೆ 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 ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶೋಕ್ಯದಿಂದಿರುವರಿ ಅದನ್ನು ತಿಳಿಸುವ ನಾವು ಶಿವರಾತ್ರಿ ಇದೇ ಮಾಡ ಶಿವರಾತ್ರಿ ಲಾಲಿಸೋ ರಾಜ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರು ಮುಂದೇನ ಪಡೆ ಬೇಶ್ ಬಹಳ ಸಂತೋಷ ನಿನ್ನ ಪೀಡದಲ್ಲಿ ನಿನ್ನ ಕುಳಿತುಕೋ ಸೈನ್ಯಾಧ್ಯಕ್ಷ ಸೈನ್ಯಾದೇನಾಥಾನೆ ನಿನ್ನ ಲೋಕದ ವಾರ್ತೆಯ ದೊರತಳ ಸೌ ನೇತ್ರಗಳೊಡನೆ ಸೈನ್ಯಾಧೀಕ್ಷಣೆ ಅಜೇಂದ್ರ ದೊರತಳ ಸೌರ್ಯವ ಚೇತ್ರಗಳೊಡನೆ ವೈರ್ಯವನ್ನು ಮೇರೆ ನಡೆವರೆ ಬೆಳೈ ಸೈನ್ಯಾದೇನಾಥಾನೆ ನಿನ್ನ ಲೋಕದ ವಾರ್ತೆಯ ಬೆಳೈ ಸೈನ್ಯಾಧೀಕ್ಷಣೆ ಅಜೇಂದ್ರ ಸೈನ್ಯವನ್ನು ಯಾವ ರೀತಿ ನೆಟ್ಟಿರಿ ಅದನ್ನು ತಿಳಿಸುವ ನಾವು ವಿಜ್ಞಾಪಿಸಿದನು ರಾಜೇಂದ್ರ ಕರಿಕೆ ಸರಿಯಂ ಕೆಳಗಿದ ಪರಿಯೋ ಕರಿಕೆ ಸ್ವರಿಂ ಕೆಳಗಿದ ಪರಿಯೋ ತ್ವರಿತದಿಂದ ಬಾಳುವೆ ಸೈನ್ಯವನೆಲ್ಲವ ಆ ಉರುಳಿಸುವೆ ಶರದಿಯಿಂದಲೇ ಉರುಳಿಸುವೆ ಶರದಿಯಿಂದಲೇ ತ್ವರಿತದಿಂದ ಬಾಳುವೆ ಸೈನ್ಯವನೆಲ್ಲವ ಬ್ರಹ್ಮಾಂಡವು ನಡಗುವುದೀಗಲೇ ಬ್ರಹ್ಮಾಂಡವು ನಡಗುವುದೀಗಲೇ
ಬಹಳ ಸಂತೋಷ, ನಿನ್ನ ಪೀಠದಲ್ಲೇ ನಿನ್ನ ಕುಳಿತಿದ್ದು ಆಗಬಹುದು. ಮಂತ್ರಿ ಸೈನಾಧ್ಯಕ್ಷನೆ, ಮಂತ್ರಿಯು ನಿನ್ನಂತ ಸೈನ್ಯಾಧ್ಯಕ್ಷನು ನನ್ನ ರಾಜ್ಯದಲ್ಲಿರುವಾಗ ನನಗೆ ಕುಂದು ಕೊರತೆ ಎಂದರೇನು? ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಸೈನ್ಯಾಧ್ಯಕ್ಷನೇ ಅಜಂಡ, ನೀನಿನ್ನು ನಿನ್ನ ಸೈನ್ಯವನ್ನು ಸಿದ್ಧಗೊಳಿಸಲು ನೀನಿನ್ನು ಒಡವನಾಗು. ಸಮಾಚಾರವೇನು? ಅವರನ್ನು ಬಹಳ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಕರೆ ತನ್ನಿ. ಮಹಾರಾಜರಿಗೆ ನಮಸ್ಕರಿಸುವೆನು. ಶೆಟ್ಟರೆ, ನಿಮಗೆ ಮಂಗಳವಾಗಲಿ. ಮೇಲಕ್ಕೆ ಕೇಳು ಮಹಾಪ್ರಭು. ಆದಿಯಲ್ಲಿ ಹೋಗುತ್ತಿದ್ದ ಪುರುಷನಿಗೆ ಸ್ನಾನ ಭೋಜವನ್ನು ಕೊಟ್ಟಿದ್ದಕ್ಕೆ ನನ್ನ ಮಗಳಾದ ಆಲದಿಗೆ ಮುತ್ತಿನ ಹಾರವನ್ನು ಕದ್ದಿರುವನು. ಹೇಗಾದರೂ ಮಾಡಿ ನನ್ನ ಮಗಳಾದ ಮುತ್ತಿನ ಹಾರವನ್ನು ಕೊಡಿಸಬೇಕೆಂದು ಕೇಳಿಕೊಳ್ಳುವನು. ಏನು ಏನು? ದಾರಿಯಲ್ಲಿ ಹೋಗುತ್ತಿದ್ದವನಿಗೆ ಅನ್ನ ನೀರು ಕೊಟ್ಟಿದ್ದ ತಪ್ಪಿಗೆ ನಿನ್ನ ಮಗಳಾದ ಮುತ್ತಿನ ಹಾರವನ್ನು ತಂದಿರುವನೇ? ಹೌದು ಮಹಾಪ್ರಭು. ಹಾಗಾದರೆ ಅಯ್ಯ ಅಪರಾಧಿ, ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಕೊಡುವನಾಗೋ. ಮಹಾರಾಜರೇ, ಆ ವಿಚಾರವನ್ನು ನಿಮಗೆ ಹೇಳಿದರೆ ನೀವು ನಂಬುವಿರೋ ಅಥವಾ ಇಲ್ಲ ಎಂದು ಹೇಳಿದ್ರು? ನಾ ಕಾಣಲ್ಲ ಶೆಟ್ಟರೆ. ಏನು ಏನು? ಆತನು ನೋಡಿದರೆ ಆ ರೀತಿ ಅಯ್ಯ ಅಪರಾಧಿ. ಶೆಟ್ಟರು ಹೊರಟು ಹೋದರು, ಈಗಲಾದರೂ
ಜಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಡುವನಾಗು. ಮಹಾರಾಜರೇ, ಇಲ್ಲದೇ ಇರುವ ಭಾರತವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ ಚಿಟ್ಟರೇ? ಮಹಾರಾಜರೇ, ಮಹಾಪ್ರಭುಗಳೇ, ಆ ದಿನ ಚಿತ್ರರಾಮನೆಯಲ್ಲಿ ಗೋಡೆಯ ಮೇಲೆ ಬರೆದಿದ್ದಂತ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ಆ ತೃಣಿಯ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಹೋಗಿ ಅಲ್ಲೇ ಸೇರಿಕೊಳ್ಳಿತು. ಮಹಾರಾಜರೇ, ಅದನ್ನು ಈ ಕಣ್ಣುಗಳಿಂದ ನೋಡಿದರೆ ಹೊರತು ಈ ಪಾಪಿಯಾದ ಕರಳಿಂದ ಮುಟ್ಟಲಿಲ್ಲ ಸಿಟ್ಟರು. ಮಹಾರಾಜರೇ, ಬೇಡ ಬೇಡ, ನನ್ನ ಆಕ್ರೋಶಕ್ಕೆ ಗುರಿಯಾಗಬೇಡ. ಹೇಗಾದರೂ ಮಾಡಿ ಚೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಡುವನಾಗು. ಮಹಾರಾಜರೇ, ಇಲ್ಲದೇ ಇರುವ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ? ಮಹಾರಾಜರೇ, ಮಂತ್ರೇಂದ್ರ ಮಹಾಪ್ರಭು, ಹೇಗಾದರೂ ಮಾಡಿ ಚೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಡಿಸಲೇಬೇಕು. ಮಹಾಪ್ರಭು, ನಮ್ಮ ಅರಮನೆಯ ದೂತರನ್ನು ಕರೆಸಿ ವಿಧ ವಿಧವಾದ ಶಿಕ್ಷೆಯನ್ನು ಕೊಡಿಸಿದರೆ ಆಗ ಬರುವುದು ಚೆಟ್ಟರ ಮಗಳ ಮುತ್ತಿನ ಹಾರ. ನಿಜ ನಿಜ, ಹಾಗಾದರೆ ನಮ್ಮ ಅರಮನೆಯಲ್ಲಿರುವ ದೂತರನ್ನು ಬರಮಾಡು. ಆಗಬಹುದು ಮಹಾಪ್ರಭು. ಯಾರಲ್ಲಿ ದೂತರನ್ನು ಬರಮಾಡಿ. Thank you.
ಕೊಡ್ತಾರೆ ಸರಿ, ಇಲ್ಲದೆ ನಿನ್ನ ಶಿರಸ್ಸು ಸರಿ ಹೋಗುವುದು. ಅಯ್ಯೋ ದೂತರೆ, ನನ್ನ ಕರಾಚರಣನ್ನು ಕುಡಿದರೆ ನಿಮಗೆ ಏನು ಸಿಗುವುದಯ್ಯ? ಒಂದೇ ಒಂದೇ ಏಟಿಗೆ ನನ್ನ ಶಿರಸ್ಸಾದರೂ ಕುಡಿಬಾರದೆ? ಓ ಪಾಪಿ, ನಮ್ಮ ಮಹಾರಾಜರು ನಿನ್ನ ಶಿರಸ್ಸನ್ನು ತೆಗೆಯಲು ಹೇಳಿದ, ನಿನ್ನ ಕೈ ಕಾಲನ್ನು ಕತ್ತರಿಸಿ ಮಾತ್ರ ಹೇಳೋರು ನಮಗೆ. ಅಯ್ಯ ದೂತರೆ, ಹಾಗಾದರೆ ಅಯ್ಯ ನನಗೆ ಕಷ್ಟ ಕೊಟ್ಟಂತ ಆ ಪರಮಾತ್ಮನನ್ನು ಒಂದು ಒಂದು ಗಳಿಗೆ ಧ್ಯಾನಿಸುತ್ತೇನೆ, ಒಂದು ಗಳಿಗೆ ಅವಕಾಶವನ್ನು ಮಾಡಿಕೊಡುವರಾಗಿ. ಅಯ್ಯೋ ಏ ಕೆಂಚ, ಹೋಗಿ ಬಿಡ, ದೇವ್ರ ತಾನೇ ಪ್ರಾರ್ಥಿಸ್ಕೊಳ್ಳೋದು. ಪರಮಾತ್ಮ ಶನಿದೇವ, ಇದು ಕೊನೆಯ ಬಾರಿ ನಿನ್ನ ಪಾದವನ್ನು ಬೇಡಿಕೊಳ್ಳುವೆನು ಪರಮಾತ್ಮ. ಶನಿದೇವ ಶನಿದೇವಾ ತಿಳಿಯಲ ಸಾ
ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇನೋ ಪರಮಾತ್ಮ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇನೋ ಹೋಗವಿದರೂ ಸರಿ ಅರಿ ದೂತರು ಇನ್ನು ಬಾರಲೇ ಇಲ್ಲವಲ್ಲ ಮಂತ್ರಿ. ಇಗೋ ಮಹಾಪ್ರಭು ಆ ದಿಕ್ಕಿನಲ್ಲಿ ಬರುತ್ತಿರುವರು. ದೂತರೇ ನಿಮಗೆ ಮಂಗಳವಾಗಲಿ. ಮೇಲಕ್ಕೆ ಹೇಳಿ ದೂತರಿ, ಎಲ್ಲಿ ಕರಾಚರಣವನ್ನು ಕಡಿದು ತಂದಿರಾ? ತೆಗೆದುಕೊಳ್ಳಿ. ದೂತರಿ ಮಂತ್ರಿ, ನಮ್ಮ ಅರಮನೆಯ ದೂತರಿಗೆ ಬೇಕಾದ ಬಹುಮಾನವನ್ನು ಕೊಟ್ಟು ಕಳಿಸುವನಾಗು. ಆಗಬಹುದು ಮಹಾಪ್ರಭು. ಬೆಣ್ಣೆಯುಂಗುರದವಳೆ ಒಳ್ಳೆ ನಾಡಿಗರೆಣ್ಣೆ ಒಳ್ಳೆ ಬೆಣ್ಣೆಯುಂಗುರದವಳೆ ಬಾಲಾಡಿ ಒಳ್ಳೆಣ್ಣೆ ಲಕ್ಷ್ಮೀದೇವಿ. ಅಮ್ಮ ಲಕ್ಷ್ಮೀದೇವಿ ಬಾಮ್ಮನವರಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಮೇಲಕ್ಕೇಳಮ್ಮ. ಅಮ್ಮ ನೀನು ತವರ ಮನೆಗೆ ಬಂದು ಬಹಳ ದಿನಗಳಾಯಿತು. ಮನೆಯಲ್ಲಿ ವಿಧ ವಿಧವಾದ ಎಣ್ಣೆಗಳು ಮಾರಲಾಗದೆ ಹಾಗೆಯೇ ಉಳಿದಿರುವುದು. ಬಾಮ್ಮ ಅದನ್ನು ಪಟ್ಟಣಕ್ಕೆ ಹೋಗಿ ಮಾರಿಕೊಂಡು ಬರೋಣ. ಹಾಗೆ ಆಗಲಿ ಮಾವನವರಿ, ಹೋಗೋಣ. ಅಯ್ಯೋ
ಕೊನೆಗೆ ಕರಚಪ್ಪಾಳೆಯನ್ನು ಹೊಡೆದು ಜರಿದೆಯಿಂದ ಒಂದೇ ಒಂದು ಕಾರಣದಿಂದ ಪರಮಾತ್ಮ ನನ್ನ ಕರಾಚರಣನ್ನು ಬಿಡಿಸಿದೀಯ. ಇಂದಿಗೆ ನಿನಗೆ ತೃಪ್ತಿ ಆಯಿತೆ ಪರಮಾತ್ಮ. ಚರಿದೇವಾ, ಎಲ್ಲವೂ ನಿನ್ನ ಇಚ್ಛೆದಾರ್ಥ ಪರಮಾತ್ಮ. ಮಾವನವರೇ, ಸ್ವಲ್ಪ ನಿಲ್ಲಿಯವರಾಗಿ. ಏಕಮ್ಮ, ಏನಾಯ್ತು? ಈ ಘೋರವಾದ ಅರಣ್ಯದಲ್ಲಿ ಯಾರೋ ಒಂದು ಆರ್ತನಾದ ಕೇಳಿ ಬರುತ್ತಿರುವುದಲ್ಲ. ಈ ಘೋರವಾದ ಅರಣ್ಯದಲ್ಲಿ ಯಾವುದೋ ನಾದವು ಕೇಳಿ ಬರುತ್ತಿರುವುದೇ? ಯಾವುದೋ ಪಿಡಿಯೋ ಪಿಚಾಚಿಯೋ ಗಾಳಿಯೋ ಇರಬಹುದು. ನಮಗೇಕಮ್ಮ, ಬಾಮ್ಮ, ನಾವು ಪಟ್ಟಣಕ್ಕೆ ಹೋಗೋಣ. ಆರ್ತನಾದವು ಕೇಳಿ ಬರುತ್ತಿರುವುದು, ಹೋಗಿ ಯಾರೆಂದು ವಿಚಾರಿಸಿಕೊಂಡು ಬರೋಣ. ಮಾವನವರು ಕ್ಷೇಮವಾಗಿ ಹೋಗಮ್ಮ, ನನ್ನಿಂದ ಅಲ್ಲಿಂದ ಬರೋದು ಸಾಧ್ಯವಿಲ್ಲ. ನಾನು ಇಲ್ಲೇ ಮರದ ಕೆಳಗೆ ಕೂರ್ತಿದ್ದೆ. ಹಾಗೆ ಆಗಿಲ್ಲ. ಲರೆನು ನಾ ತಾಳಲರೆನು ನಾ ಪರಮಾತ್ಮ ಮೊದಲು ನನ್ನ ಈ ಕಂದುಕದಿಂದ ಮೇಲೆತ್ತಿ ಕುಳಿಸಿದರೆ ಅನಂತರ ತಿಳಿಸುತ್ತೇನಮ್ಮ. ಆಗಬಹುದು ಪೂಜ್ಯರೇ. ಅಮ್ಮ, ನನ್ನ ವಿಚಾರವೂ ಹಾಗಿರಲಿ ತಾಯಿ. ಈ ಹಗೋರವಾದ ಅರಣ್ಯದಲ್ಲಿ ನೀನು ಓರ್ವಳೆ ಬರಲು ಕಾರಣವೇನಮ್ಮ? ಪೂಜ್ಯರೇ, ನಾನು ಉಜ್ಜಯಿನಿಪುರದ ನೀಲಶೆಟ್ಟರ ಮಗಳು. ನನ್ನನ್ನು ಈ ಸಾಮವೇದ ನಗರದ ತೇಲಿಶೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿಕೊಟ್ಟಿರು. ನನ್ನ ಹೆಸರು ಲಕ್ಷ್ಮೀದೇವಿ ಎಂದು. ಅಮ್ಮ, ಏಕೆ ಪೂಜೆ? ಅಮ್ಮ, ಏನು? ಉಜ್ಜಯಿನಿಪುರದ ಹೆಣ್ಣು ಮಗಳೇ? ಹೌದು ಪೂಜೆ. ಅಮ್ಮ, ನನ್ನನ್ನು ಯಾರೆಂದು ತಿಳಿದಿರುವ ತಾಯಿ? ಯಾರು ಪೂಜೆರೇ? ಅಮ್ಮ, ಅದೇ ನಿಮ್ಮ ಉಜ್ಜಯಿನಿಪುರದ ವಿಕ್ರಮ ಮಹಾರಾಜರಲ್ಲವೇ ತಾಯಿ? ಅಯ್ಯೋ, ನಮ್ಮ ವಿಕ್ರಮ ಮಹಾರಾಜರಿಗೆ ಇಂತಹ ದುಸ್ಥಿತಿ ಆಗಲು ಕಾರಣವೇನು ಮಹಾರಾಜರೇ? ಅಮ್ಮ, ನೋಡಲಾರನೇ ಬಾಧೆಯೇನು? ಅಮ್ಮ, ನನ್ನ ಕಷ್ಟವೂ ಆಗಿರಲಿ ತಾಯಿ. ನಮ್ಮ ಪಟ್ಟಣದ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ತಾಯಿ. ನೀವು ಬಂದಾಗಿನಿಂದಲೂ ಎಲ್ಲರೂ ಸಂಕಟದಿಂದ ನೋವಿಂದ ಅನುಭವಿಸುತ್ತಿರುವರು ಪೂಜ್ಯರೆ. ಅಮ್ಮ, ಹಾಗಾದರೆ ತಿಳಿಸುತ್ತೇನೆ ತಾಯಿ. ಕೇಳು ಪತಿವ್ರತ ಮಹಾರಾಜರು ನಂದಾ ಶೆಟ್ಟರ ಮನೆಯಲ್ಲಿ ಮುದ್ದಿನ ಹಾರವನ್ನು ಕದ್ದೆ ಎಂಬ ಕಳ್ಳನೆಂದು ನನ್ನ ಕರಾಚರಣನ್ನು ಕಡಿಸಿ ಈ ಕಂದುಕದಲ್ಲಿ ಬಿಸಾಡಿದರು ತಾಯಿ. ಕೇಳಲಾರೆನು ಕೇಳಲಾರೆನು. ಅಮ್ಮ, ನನಗಾದರೂ
ತುಂಬಾ ದಾಹವಾಗುತ್ತಿರುವುದು. ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡುವೆ ತಾಯಿ. ತಂದು ಕೊಡುವೆನು ಮಹಾರಾಜರೇ, ತಂದು ಕೊಡುವೆನು. ಅಮ್ಮ ಸ್ವಲ್ಪ ನಿಲ್ಲು ತಾಯಿ, ಸ್ವಲ್ಪ ನಿಲ್ಲು. ಏಕೆ ಮಹಾರಾಜರೇ? ಜಲವು ಬೇಡವು ತಾಯಿ, ಜಲವು ಬೇಡವು. ಏಕೆ, ಏನಾಯಿತು? ಅಮ್ಮ ನನಗಾದ ಶಿಕ್ಷೆಯು ನಿನಗೂ ಆಗುವುದು, ಆದ್ದರಿಂದ ಜಲವು ಬೇಡವು ತಾಯಿ, ಬೇಡವು. ಮಹಾರಾಜರೇ, ಶಿಕ್ಷೆಯಾದರೂ ಚಿಂತೆ ಇಲ್ಲ, ನಾನು ಜಲವನ್ನು ತಂದೇ ಕೊಡುವೆನು ಪೂಜ್ಯರೇ. ಹಾಗಾದರೆ ತಂದು ಕೊಡುವಲಾಗು ತಾಯಿ. ಈ